ನಿಮ್ಮ ಸಾಹಿತ್ಯದ ಆಸಕ್ತಿ ಆರಂಭ ಆಗ್ತದೆ ಹೆಂಗೆ ಅಂತ? ಅದೇ, ನಾವು ಮನೇನೆ ಮೊದಲು ಪಾಠಶಾಲೆ ಇರ್ತಲ್ಲ, ಹಾಗೆ ನನಗೆ ನಮ್ಮ ಅಜ್ಜಿ ಮೇನ್. ಅವ್ರು ನಮ್ಮ ಅವ್ರ ನಾ ನಮ್ಮ ತಾಯಿ ಜೊತೆ ಬೆಳೆದಿನ ಅನ್ನೋದಕ್ಕಿಂತಲೂ ಮೊದಲು ಅಜ್ಜಿ ಜೊತೆಗೆ ಬೆಳೆದಿನಿ. ನಮ್ದು ಅವಿಭಕ್ತ ಕುಟುಂಬ, ಹಂಗಾಗಿ ಯಾದಗಿರಿ ಯಾದಗಿರಿ. ಆಮೇಲೆ ಮನೆ ತುಂಬಾ ಜನ ನಮ್ಮಮ್ಮ ಕೆಲಸದಾಗೆ ಸರಿ ಹೋಗ್ತಿದ್ಲು, ಹಂಗ ಅಜ್ಜಿ ನಮ್ಮನ್ನ ಹೆಚ್ಚು ಬೆಳೆಸಿದ್ಲು ಅಂತ. ನಂಗೆ ಇನ್ನೂ ನೆನಪದ, ಈಗೆಲ್ಲ ಪ್ಲಾಸ್ಟಿಕ್ ಅಲ್ಫಾಬೆಟ್ಸ್ ಬಂದವು. ನಮ್ಮ ಮನೆಯೊಳಗ ಒಂದು ಬಟ್ಟಿದೊಂದು ಚೀಲದಾಗ ಉಕ್ಕಿನ ಅಕ್ಷರಗಳಿದ್ವು, ನಂಬರ್ಸ್ ಇದ್ವು, ಕನ್ನಡ ಅಕ್ಷರು, ಹಿಂದಿ ಅಕ್ಷರು, ನಂಬರ್ಸ್ ಇದ್ವು. ಬಹುಶಃ ನಮ್ಮ ಮನೆಯೊಳಗ ಓದಕ್ಕಿನ ಓದಿರ್ಲಿಲ್ಲ ಅಂದ್ರೆ ನಾವು ಬಕ್ಕಿನ ಅವನ್ನ ಇಟ್ಟು ಓದಿಸ್ತಿದ್ವಿ. ನಮ್ಮ ಮೊದಲು ಬರೋದ್ ಯಾವ್ದು, ಕವಿತೆನೋ ಕಥೆನೋ? ಬಹಳ ವಿಚಿತ್ರ ಅಂದ್ರೆ ಕವಿತೆನೆ ನಾ ಬರೆದದ್ದು. ನಮ್ಮಜ್ಜಿ ಪ್ರಹ್ಲಾದ್ ಚರಿತ್ರೆ ಹೇಳ್ತಿದ್ಲು ಮನೆಯೊಳಗೆ, ಅದ್ರ ಒಂದು ಇದು ಬರ್ತಿತ್ತು, ಒಂಥರ ತಂದೆ ಮಗನ ವಾದ ವಿವಾದ ಬರ್ತದಲ್ಲ, ಆ ತರದ ವಾದ ವಿವಾದೊಳಗನೆ ನಾನು ಸುಮ್ಮನೆ ಅದೇ ಒಂದು ಧಾಟಿಯೊಳಗೆ ಇದು ಅಂತಾರಲ್ಲ ಹಣಕು, ಆ ತರದ ಒಂದು ಕವಿತೆ ಬರೆದಿದ್ದೆ. ಅದನ್ನ ನಮ್ಮ ಮನೆ ನಮ್ಮ ಅಜ್ಜಿ ಯಾರನ್ನ ಬಂದವ್ರ ಮುಂದೆ ಅದನ್ನ ಹಾಡಿಸ್ತಿದ್ಲು. ಅಂದ್ರೆ ಒಂಥರ ಇದು ಹಾಡೇ, ಹಾಡೆ ಅದು ಪ್ರಹ್ಲಾದ ಚರಿತ್ರೆ ಏನದಲ್ಲ, ಅದು ಧ್ವನಿಗಳು ಬೇರೆ 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 ಧ್ವನಿಗಳು, ಇಡೀ ಒಂದು ಚರಿತ್ರೆನೆ ವಚನ ಅಂತ ಬಂದು ಮುಂದೆ ಧಾಟಿ ಬರ್ತಿತ್ತು. ಅಂತ ಧಾಟಿಯೊಳಗನೆ ಹಾಡುಗಳವು, ಆ ಒಂದು ಧಾಟಿ ಮೇಲೆ ನಾನು ಒಂದಷ್ಟು ಸೇರಿಸಿದ್ದೆ. ಅಂದ್ರೆ ಅನುಕರಣೀಯ ಮಾದರಿಗಳಿದೆ, ಅದು ಹಿಪ್ಪಿ ಬಿಡುವುದು ಫ್ಯಾಷನ್ ಅಲ್ಲವಲ್ಲ, ಹಿಪ್ಪಿ ಬಿಡೋದು ಅಂದ್ರೆ ಬಹಳ ಇದು ಅಂತ ಅನ್ಕೋತಿದ್ರಲ್ಲ, ಹಿಂದೆ ರಾಜ ಮಹಾರಾಜರು ಬಿಡುತ್ತಿದ್ದಾರಲ್ಲ, ಈಗ ಈ ತರದ್ದು ಒಂದು ಕ್ವಶನ್ ಆನ್ಸರ್ ಅಲ್ಲಿ ತಂದೆ ಮಗನ ವಾದ ಇತ್ತಲ್ಲ ಆ ತರದ್ದು ಅದು ಬರ್ದೆ. ಅದು ತಮಾಷೆಗೆ ಏಳನೇ ಕ್ಲಾಸ್ ಇರ್ಬೇಕು ನಾನು ಬರ್ತಿತ್ತು, ನೈನ್ತ್ ಕ್ಲಾಸ್ ನಾನು ಒಂದು ಕಥೆ ಬರ್ದೆ. ಅದನ್ನ ನೀವು ಅಂದಂಗೆ ಬರವಣಿಗೆ ಅಂತ ನಾನು ಅನ್ಕೊಂಡ್ರೆ ಹೈಸ್ಕೂಲಿಗೆ ಬಂದು ಒಳ್ಳೆ ಟೀಚರ್ಸ್ ಸಿಕ್ಕರು, ಪ್ರೈಮರಿಯಿಂದನೂ ಒಳ್ಳೆ ಟೀಚರ್ಸ್, ಮುತ್ಯ ಸರ್ ಅಂತ ಕರಿತಿದ್ರು ಅವ್ರಿಗೆ, ಬಸವರಾಜಪ್ಪ ಸರ್ ಅವ್ರ ಹೆಸರು. ಅವರು ಮ್ಯಾಥ್ಸ್, ಅವ್ರ ಸಬ್ಜೆಕ್ಟ್ಗಳು ನೋಡ್ರೆ ಎಷ್ಟು ವಿಚಿತ್ರ, ಮ್ಯಾಥ್ಸ್, ಇಂಗ್ಲೀಷು, ಆಮೇಲೆ ಹಿಸ್ಟ್ರಿ, ಕನ್ನಡ, ಇಷ್ಟು ಸಬ್ಜೆಕ್ಟ್ ಹೇಳ್ತಿದ್ರು ಏಳನೇ ಕ್ಲಾಸಿಗೆ. ಇಂಗ್ಲೀಷ್ ಅವ್ರ ಸಬ್ಜೆಕ್ಟ್ ಅಲ್ಲ, ಆದ್ರೂ ಹೇಳ್ತಿದ್ರು. ಆ ಒಂದು ಇದು ಅವರು ಇವತ್ತಿಗೂ ಕಲಿಸಿದಂತ ವಚನಗಳಾಗ್ಲಿ, ಹಳೆಗನ್ನಡದ ಚಂದ್ರವತಿ ವಿಲಾಪ ಅನ್ನೋದು ಇನ್ನೂ ಬಾಯಿಯೊಳಗೆ ಬರ್ತದ ನಮ್ಗೆ. ಅಂದ್ರೆ ಅಷ್ಟೊಂದು ಉತ್ಸಾಹದಿಂದ ಕುಣಿದು ಕುಣಿದು ಹೇಳೋರು, ಅವ್ರು ಕಲಿಸಿರೋ ಮ್ಯಾಥ್ಸ್ ನಮ್ಗೆ ಇನ್ನೂ ಮರ್ತು ಹೋಗಂಗಿಲ್ಲ. ಆಮೇಲೆ ವಿಚಿತ್ರ ಅಂದ್ರೆ ನಾನು ಓದಿದ್ದು ಮುದ್ನಾಳ್ ರಾಚನಗೌಡ ಸ್ಮಾರಕ ಶಾಲೆ, ಆ ಸ್ಕೂಲಿಗೆ ಇನ್ನೂ ಬಿಲ್ಡಿಂಗ್ ಇಲ್ಲ, ಇನ್ನೂ ಬಿಲ್ಡಿಂಗ್ ಆಡಳಿತ ಮಂಡಳಿದು ಅನಾಸಕ್ತಿನೇ ಕಾರಣ ಅಂತ ನಾವು ಅನ್ಬೋದು. ಅಲ್ಲಿ ಒಳ್ಳೆ ಟೀಚರ್ಸ್ ಇದ್ರು, ಆ ಬಿಲ್ಡಿಂಗ್ ಮುಖ್ಯ ಅಲ್ಲ ಅಂತ ಈಗ ಅನಿಸ್ಬಿಡ್ತದೆ. ಅಲ್ಲಿ ಹೆಂಗಂದ್ರೆ ಹಿಂಗ ಬೈಲಾಗ ಕೂತು ಓದಿಸ್ತಿದ್ರು ನಮ್ಗ, ಮುತ್ಯ ಸರ್ ಕ್ಲಾಸ್ ರೂಮ್ನ ಕೂಡಿಸ್ತಾ ಇರ್ಲಿಲ್ಲ ನಮ್ಗೆ, ಬೈಲಿಗೆ ಕರ್ಕೊಂಡು ಹೋಗಿ ಅಲ್ಲೇ ಹಾಡ್ ಅವ್ರ ಆಡಿದ ಇನ್ನೂ ನಮ್ ಕಣ್ಮುಂದ್ ಕಟ್ಟಿದಂಗ ಅದ ಧೋತ್ರ ಮತ್ತೆ ಟೋಪಿ, ಗಾಂಧಿ ಟೋಪಿ ಹಾಕ್ತಿದ್ರು. ಪ್ರಭಾತ್ ಟೀಚರ್ ಅಂತಿದ್ರು ಅವರು, ಬಹಳ ಒಳ್ಳೆ ಟೀಚರು, ನಂಗೆ ಪ್ರೈಮರಿ ಒಳಗೆ ಸಿಕ್ಕಿದ್ರು. ಬಸಮ್ಮ ಟೀಚರ್ ಅಂತ ಒಬ್ರಿದ್ರು, ಅವರು ಶುದ್ಧ ಕನ್ನಡಕ್ಕೆ ಬರ್ಲಿಕ್ಕೆ ಕಲಿಸಿದ್ರು ನಮ್ಗೆ. ಅವರು ಡಿಕ್ಟೇಷನ್ ಕೊಟ್ರೇ ಒಂಥರ ನಮ್ಗೆ ಅವತ್ತಿನ ಪೀರಿಯಡ್ ಅದು ಬಹಳ ಸ್ಪೆಷಲ್ ಅನ್ಸ. ಹಿಂಗೆ ಒಳ್ಳೊಳ್ಳೆ ಟೀಚರ್ಸ್ ಪ್ರೈಮರಿಯಿಂದ ನಂಗೆ ಕಾಲೇಜ್ವರೆಗೂ. ಮೊದಲ ಪ್ರಕಟಿತ ಕಥೆ ಯಾವುದು ಅಂದ್ರೆ ನಾನು ಹೇಳ್ಬೇಕಂದ್ರೆ ದೇವು, ಬಹಳ ದೊಡ್ಡ ಜರ್ನಿ ಆಯ್ತು ನಂಗೆ, ದೊಡ್ಡ ಗ್ಯಾಪ್ ಆಯ್ತು, ಮದುವೆ ಆಯ್ತು, ಪಿ ಯು ಸಿ ಸೈನ್ಸ್ ಮಾಡಿದ್ರೆ ಆಕ್ಚುಲಿ ಸೈನ್ಸ್ ಮಾಡಿದೆ, ಮುಂದೆ ನಾನು ಡಿಗ್ರಿಗೆ ಹೋಗ್ಲಿಲ್ಲ, ಮದ್ವೆ ಆಯ್ತು. ಅಂದ್ರೆ ಸೈನ್ಸ್ ಯಾಕೆ ಮಾಡಿದೆ, ನಮ್ ತಂದೆ ಅಂತಿದ್ರು ಏನ್ ಹೋಗ್ಬೇಕಂತಿದ್ರೆ ನಂಗೆ ಸೈಂಟಿಸ್ಟ್ ಆಗ್ಬೇಕಂತಿತ್ತು. ಆಕ್ಚುಲಿ ನಂಗೆ ಮೆಡಿಕಲ್ ಆರ್ ಸೈಂಟಿಸ್ಟ್ ಅಂತಿತ್ತು, ಅವೆರಡೂ ಬಿಟ್ಟು ಇದಕ್ ಬಂದೆ. ಇದು ಒಂದ್ ದೊಡ್ಡ ಗ್ಯಾಪ್ ನಂಗೆ. 7 ಇಯರ್ಸ್ ನಾನು ಏನು ಮಾಡ್ಲಿಲ್ಲ ಮದ್ವೆ ಆದ್ಮೇಲೆ ಏನು ಮಾಡಿದೆ, ಬರೇ ಓದ್ಕೊಂಡು. ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗೋದಕ್ಕೇನೆ ಅಷ್ಟು ಟೈಮ್ ಬೇಕಾಯ್ತದೆ ನಿಮಗೆ? ಹೌದು, ಅದು ಇನ್ನೊಂದು ಅಂದ್ರೆ ಹೆಣ್ಮಕ್ಳು ಜೀವನದೊಳಗೆ ನೋಡ್ರಿ, ನಾವು ಯಾವುದು ಇದು ಮಾಡಬಾರ್ದು, ನಾವು ಅದನ್ನ ಗಣನೆ ತಗೋಬಾರ್ದು ಅಂತೀವಿ, ತಗೋಲೇಬೇಕಾಗ್ತದೆ. ಯಾಕಂದ್ರೆ ಬಹಳ ದೊಡ್ಡ ಚೇಂಜಸ್ ಆಗ್ಬಿಡ್ತಾವ. ನಮ್ಮ ತವ್ರ ಮನೆ ಪ್ರಗತಿಶೀಲ, ಪ್ರೋಗ್ರೆಸಿವ್ ಥಿಂಕಿಂಗ್, ಬಹಳ ಪ್ರಾಕ್ಟಿಕಲ್,
ಅತ್ತಿ ಮನೆ ನೋಡಿದ್ರೆ ಟ್ರೆಡಿಷನಲ್ ಅಗ್ರಿಕಲ್ಚರ್ ಫ್ಯಾಮಿಲಿ, ಅಲ್ಲಿ ಕಾಯಕವೇ ಕೈಲಾಸ ಅನ್ನುವಂತ ಮನೆಯಲ್ಲಿ, ಅಲ್ಲಿ ನಾವು ಪುಸ್ಕರ್ಕೊಂಡು ಕೂತ್ರೆ ನಡ್ಲಾಡ್ದಂತ. ಇಲ್ಲಿ ದೊಡ್ಡ ಕುಟುಂಬ ಇತ್ತಲ್ಲ ತವರು ಮನೆಯದು, ಇಲ್ಲಿ ಗಂಡನ ಮನೆ ಕುಟುಂಬ ಕೂಡ ಅದೇ ತರ ದೊಡ್ಡದು. ಕುಟುಂಬನೇ ಇತ್ತು, ಕೂಡು ಕುಟುಂಬನೇ, ನಾವು ಅಜ್ಜಿ ಮನೆನೇ ಅದು, ನನ್ನ ಸೋದರ ಮಾವಗೆ ಕೊಟ್ಟದ್ದು. ಅಲ್ಲಿ ಕಲ್ಚರ್ ಫುಲ್ ಬೇರೆ, ಅಲ್ಲಿ ನಾವು ಪುಸ್ಕರ್ಕೊಂಡು ಕೂಡೋಂಗಿಲ್ಲೇ ಇಲ್ಲ, ಬದುಕೆ ಪುಸ್ತಕ ಅಲ್ಲಿ. ಇಲ್ಲಿ ನಾನು ಬೆಳಗ್ಗೆ ಅದು ಪೇಪರ್ ಇಟ್ಕೊಂಡು ಕೂಡಬಹುದು, ಅಲ್ಲಿ ಸಾಧ್ಯನೇ ಇಲ್ಲ. ನಾನು ಅದನ್ನ ಕಲ್ಪನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಅದೊಂಥರ ವಾಡೆ ಇದ್ದಂಗಿತ್ತು. ನಾವು ಆಮೇಲೆ ಅದೇ ನಾವು ಹೋಗಿರೋ ಮನೆ ಹೆಂಗಂದ್ರೆ ಪುರುಷರ ಸಂಪರ್ಕ ಇರಬಾರ್ದು, ಅನ್ಯ ಪುರುಷರ ಸಂಪರ್ಕ ಇರ್ಲಾರ್ದಂಗೆ ಇತ್ತದು ಆ ಮನೆ. ನಮ್ಮನೆಗೆ ಯಾರು ಗಂಡಸರು ನಾವು ಜನನಾದಾಗ ಇದ್ದಂಗೆ ಇರ್ತಿದ್ವಿ, ಅದನ್ನ ಮನಸ್ಸೊಳಗನೆ ವಿರೋಧಿಸ್ತಿದ್ನೇನೋ ಅಂತ ಅನಿಸ್ತದ ನನಗೆ. ಆದ್ರೆ ಅದೇ ನಮ್ಮ ಮಾವ ಚೇಂಜ್ ಆದ್ರು ಸ್ವಲ್ಪ ದಿನ ಆದ್ಮೇಲೆ, ನಮ್ಮನ್ನ ಹೊರಗೆ ಹೋಗ್ಲಿಕ್ಕೆ ಅವಕಾಶ ಕೊಟ್ರು. ಯಾಕಂದ್ರೆ ಕಾಲ ಬದಲಾಗ್ಲಿಕ್ಕೆ ಅಂತ ಗೊತ್ತ, ಲೇಟ್ ಆಗಿ ಗೊತ್ತಾಯ್ತು ಅವ್ರಿಗೆ, ಅದಾಯ್ತು. ಆದ್ರೆ ಆ ಸಂದರ್ಭ ಏನದಲ್ಲ, ನಾನು 7 ವರ್ಷ ಆದ್ಮೇಲೆ ಡಿಗ್ರಿ ಮಾಡ್ಕೊಂಡೆ, ಬಿ ಎ ಮಾಡ್ಕೊಂಡೆ. ಆಮೇಲೆ ಡಿಗ್ರಿ ಮಾಡ್ಕೊಂಡ್ರೆ ಕಾಲೇಜ್ ಹೋಗಿ ಇಲ್ಲ, ಅಲ್ಲಿ ನಾನು ಯಾದಗಿರ್ದು ಯಾದಗಿರ್ ಕಾಲೇಜ್ನೊಳಗೆ ಹೋಗಿ ಅಟೆಂಡೆನ್ಸ್ ಕೇಳ್ಕೊಂಡೆ. ಕೇಳ್ಕೊಂಡಾಗ ಆಯ್ತು ಅಂತ ಹೇಳಿದ್ರು, ಪರ್ಮಿಷನ್ ಕೊಟ್ರು ಗವರ್ಮೆಂಟ್ ಕಾಲೇಜ್ನಲ್ಲಿ. ನಾನೇ ಸೆಲ್ಫ್ ಸ್ಟಡಿ ಮಾಡ್ಕೊತಿದ್ದೆ. ಸೆಲ್ಫ್ ಸಬ್ಜೆಕ್ಟ್ಸ್ ನಂದು ಅವಾಗ ಇದು ಇತ್ತು, ಪೊಲಿಟಿಕಲ್ ಸೈನ್ಸ್, ಹಿಸ್ಟ್ರಿ ಮತ್ತೆ ಕನ್ನಡ, ಮೇಜರ್ ಕನ್ನಡ ತಗೊಂಡಿದ್ದೆ ಅವಾಗ. ಆಮೇಲೆ ಅದಾದ್ಮೇಲೆ ಓಪನ್ ಯೂನಿವರ್ಸಿಟಿ ಮೈಸೂರು, ಅಲ್ಲಿ ಎಂ ಎ ಮಾಡಿಕೊಂಡೆ. ನಾನು 7 ವರ್ಷ ಸುಮಾರೇನು, 7 ವರ್ಷ ಅಂದ್ರೆ ಸುಮಾರು 12 ವರ್ಷ ನಾವು ಜಾಯಿಂಟ್ ಫ್ಯಾಮಿಲಿ ಆಗಿದ್ದೆ. ಆ ಇಡೀ ಬದುಕು ನನಗೊಂದು ದೊಡ್ಡ ಲೈಬ್ರರಿ ಅದು ಆಗಿತ್ತು. ನಾನು ಅಲ್ಲಿಗೆ ಭಾಳ ಕಲಿತೆ. ಅಲ್ಲಿಂದ ನಾನು ನನ್ನ ಪಾಡಿಗೆ ನಾನು ಬರೀತಿದ್ದೆ, ಓದೋದು ಬರೆಯೋದು ನನ್ನ ಪಾಡಿಗೆ ನಾನು ನಡೀತಿತ್ತು. ಓಪನ್ ಆಗಿ ಮಾಡೋಂಗಿರ್ಲಿಲ್ಲ, ಹಂಗಿತ್ತು ವಾತಾವರಣ. ಯಾಕಂದ್ರೆ ಕೆಲಸ ಇರಬೇಕು, ಮನೆಯೊಳಗೆ ಬರೋ ಹೋಗೋ ಜನ, ಅದೇ ಒಕ್ಕಲಿತನ ಮನೆ ಅಂದ್ರೆ ಕೆಲಸ ಇರೋದು. ಅಲ್ಲಿ ಹಿಂಗ ಆಳುಗಳನ್ನಿಟ್ಟು ಮಾಡುವಂತ ಪದ್ಧತಿ ಇರ್ಲಿಲ್ಲ. ನಾವು ಯಾವಾಗಾದ್ರೂ ನಮ್ಮ ಅತ್ತಿ ಮನುಷ್ಯರಿಗೆ ಹೇಳಿ ಮಾಡಿಸ್ತೀವಿ ಅಂದ್ರೆ ನಮ್ಮ ಮಾವ ಅಂತಿದ್ರು ನೀವೇನು ಅಂತ ಕೇಳ್ತಿದ್ರು ಅವ್ರು. ಅಂದ್ರೆ ಅದೊಂದು ಕಾಯಕ ಸಂಸ್ಕೃತಿ ಅಷ್ಟು ಗಟ್ಟಿಯಾಗಿತ್ತು. ಈಗ ಅದನ್ನ ಬಹಳ ಓಪನ್ ಆಗಿ ನಾವು ಹೇಳ್ತೀವಿ, ಅವಾಗ ನಮ್ಗೆ ಸಿಟ್ಟು ಬರ್ತಿತ್ತು ಎಲ್ಲಾನು ಮಾಡ್ಬೇಕಲ್ಲ ಅಂತ. ಈಗ ಅನ್ನಿಸ್ತದೆ ಎಷ್ಟು ಮನೆಗೆ ದನ ಕರ್ಕೊಳ್ಳಿ, ಅಲ್ಲಿದ ಒಂದು ಆಕಳ ಈಲಿಗತ್ತರೆ ಅದು ನಾವೇ ಮಾಡ್ಬೇಕಿಲ್ಲ ಕೆಲಸ. ಅದು ಒಂದು ಕಥಿಯೊಳಗೆ ಬಂತು ಮುಂದೆ ನನಗೆ, ಅದೊಂದು ದೊಡ್ಡ ಪ್ರೊಡಕ್ಟ್ ಆಯ್ತು ನನಗೆ. ಈ ತರದ ಬದುಕು ನನಗೆ ಅಲ್ಲಿ ಬಹಳ ಉಪಯೋಗ ಆಯ್ತು. ಅದಾದ್ಮೇಲೆ ಒಂದು ಚಿತ್ರಶೇಖರ್ ಕಂಠಿ ಅಂತೇಳಿ ನಿಮ್ಗೆ ಗೊತ್ತು, ಒಳ್ಳೆ ಕಥೆಗಾರ ಅವರು, ಅವ್ರ ಪರಿಚಯ ಆಯ್ತು. ಅವ್ರ ಹತ್ರ ಹೋದಾಗ ನಂಗೆ ಗೊತ್ತಿಲ್ಲ ಯಾವ ಪ್ರಕಾರದಂಗ ನಾ ಬರೀತೀನಿ ಅನ್ನೋದೇ ನಂಗೆ ಗೊತ್ತಿಲ್ಲ. ನಾನು ನೀವೇನ್ ಬರೀತೀರಿ ಅಂದಾಗ ಒಂದು ದೊಡ್ಡ ಖಾತಾನೆ ಒಯ್ದುಕೊಟ್ಟೆ, ಇದೆಲ್ಲ ಬರ್ದಿದ್ರಿ ಅಂತ. ಅದ್ರ ಕವಿತೆನೂ ಇತ್ತು, ಪ್ರಬಂಧನೂ ಇತ್ತು, ಯಾವುದೋ ಒಂದು ಸ್ಥಳಕ್ಕೆ ಹೋದದ್ದು ಅದರದ್ದು ವಿವರಣೆ ಇತ್ತು, ಯಾವುದೋ ಒಂದು ಸಣ್ಣ ಸುಮ್ಮನೆ ಅದೇನು ನನ್ಗೆ ಅನಿಸಿದ ಭಾವನೆ ಥರ ಕತೆ ಅಂತೇಳಿ ಕೊಟ್ಟಿದ್ದೆ, ಆ ಥರ ಬರೆದಿದ್ದೆ. ಆಮೇಲೆ ಅವ್ರ ಜೊತೆಗೆ ಸಂಪರ್ಕ ಬಂದಾಗ ಹೆಚ್ಚು ವಿಷಯಗಳು ಮಾಹಿತಿ ಅದು ತಿಳ್ಕೊಂಡು, ಸಾಹಿತ್ಯ ಅಂದ್ರೆ ಏನು ಯಾವ ಪ್ರಕಾರ ಎಲ್ಲ ತಿಳ್ಕೊಂಡಾಗ ಒಂದು ಕತೆ ಬರೆದೆ, ಭ್ರಮೆ ಅಂತೇಳಿ ಬರೆದೆ. ಭ್ರಮೆ ಅಂತ ಒಂದು ಪ್ರೀತಿ ಕಥೆ ಅದು, ಅದೊಂಥರ ಪೊಯೆಟಿಕ್ ಇತ್ತು ಬಹಳ, ಭಾಷೆ ಪೊಯೆಟಿಕ್, ಭಾಷೆ ಬಹಳ ಪೊಯೆಟಿಕ್, ವಸ್ತುನು ಅಷ್ಟೇ. ಪ್ರೇಮ ಕಥೆ ಅಂತಂದ್ರೆ ಹೆಚ್ಚಾಗಿ ಅದೇ, ಅದರೊಳಗೇನು ಇದು ಇರಲ್ಲ, ಪೊಯೆಟಿಕ್ ಇತ್ತು. ಒಂದು ಭಾವನಾಲೋಕ, ಭಾವನಾಲೋಕ ಅದು ಒಂಥರದ್ದು, ಅದು ಶಬ್ದಗಳು ಅದು ಎಲ್ಲ ಬಹಳ ಒಂಥರ ಖುಷಿ ಕೊಡುವಂತದ್ದು, ರೊಮ್ಯಾಂಟಿಕ್ ಆಗಿತ್ತು ಅದು ಆ ಕತೆ. ಅದು ಮೊದಲನೇ ಸಲ ಸುಧಾದೊಳಗೆ ಬಂತು. ಅದಕ್ಕಿಂತ ಮುಂಚೆ ಹನಿಗವನ ಬಂದು ಎರಡು. ಆ ಹನಿಗವನ ಮೊದಲ ಪ್ರಕಟಿತ ಅಂದ್ರೆ ಕಾಗದಲ್ಲಿ ನಿಮ್ಮ ಹೆಸರು ಪ್ರಕಟ ಆದ್ದು ಹನಿಗವನ. ಹನಿಗವನ ಸುಧಾದೊಳಗೆ ಬಂತು ಹನಿಗವನ. ಅದಾದ್ಮೇಲೆ ಈ ಭ್ರಮೆ ಅನ್ನುವಂತ ಕತೆ ಬಂತು. ಒಂದೇ ಸಿಟಿಂಗ್ ನಾನು ಬರೀತಿದ್ರು, ಹೆಂಗ್ ಬರವಣಿಗೆ ಪ್ರಕ್ರಿಯೆ ಪ್ರೋಸೆಸ್ ಹೆಂಗಿರ್ತದೆ? ನೀವು ಒಂದು ಕತೆ ಬರೆಯುವುದರ ಪ್ರೋಸೆಸ್ ಹೆಂಗಿರ್ತದೆ, ಅದರದ್ದು ಪ್ರಕ್ರಿಯೆ ಹೆಂಗಿರ್ತದ ಅಂತ? ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇರ್ತದೆ, ನಿಮ್ದು ಏನು ಅಂತ? ಆಕ್ಚುಲಿ ಕತೆ ಅಂದ್ರೆ ನನ್ಗೆ ಎಷ್ಟು ಈಗ 3 ಕಥಾ ಸಂಕಲನ ಬಂದು ಈಗ 4ನೇದು ರೆಡಿ ಆಗಿದೆ. ಆದ್ರೆ ಒಂದೊಂದು ಕಥೆಗೆ ಒಂದೊಂದು ವಿಷಯ ಮುಖ್ಯ ಆಗ್ತದೆ. ಒಂದ್ ಕಡೆ ಪಾತ್ರ ನನ್ನ ಕಥೆ ಬರೆಸ್ಲಿಕ್ಕೆ ಕೇಳುತ್ತದೆ,
ಕೆಲವೊಂದ್ಸಲ ಸಂದರ್ಭ ಕೇಳ್ತದ, ಆ ಸಂದರ್ಭ ಕತೆ ಬರೆಸ್ತದ. ಒಂದೊಂದ್ಸಲ ಮಾತುಗಳು ಎಲ್ಲೋ ಈಗ ನಾನು ನೀವು ಮಾತಾಡಿರ್ತೀರಿ, ಆ ಮಾತೇ ನನಗೆ ಕತೆಗೆ ಪ್ರೇರಣೆ ಕೊಡ್ತದೆ. ಆಮೇಲೆ ಅದು ಇದು ನನಗಷ್ಟೇ ಆಗ್ತದ ಅಂತ ಅನ್ಕೊಂಡಿದ್ದೆ, ಬಹುಶಃ ಎಲ್ಲರೂ ಹೇಳೋದಿದನ್ನೇ ಸ್ಟಾರ್ಟ್ ಮಾಡ್ತೀವಿ, ಬಟ್ ಕತೆ ತಾನೇ ಎಳ್ಕೊಂಡು ಹೋಗ್ಬಿಡ್ತದೆ. ನೀವು ಹೇಳಿದ್ರಲ್ಲ ಯಾಕೆ ನೀವು ಇಡ್ತೀರಿ ಅಂತಂದಾಗ ಅದು ಕತೆ ಎಳ್ಕೊಂಡು ಹೋಗಿರ್ತದೆ. ಅದು ಕಥೆ ಹೌದೋ ಇಲ್ಲೋ ಅಂತ ಜಜ್ಮೆಂಟ್ ಮಾಡ್ಕೊನೇಬೇಕಲ್ಲ ನಾವು. ಇದು ಕಥೆ ಹೌದೋ ಇಲ್ಲೋ ಏನೋ ಬರೆದ್ ಬಿಡ್ತೀವಿ, ಕಥೆ ಆಗ್ತದೋ ಇಲ್ಲೋ. ಕಥೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ಇದ್ರಲ್ಲಿ ಏನ್ ಕಮ್ಮಿ ಅದ, ಆ ಕಮ್ಮಿ ಪಣ್ಣ ತೆಗಿಬೇಕಲ್ಲ ನಾವು, ಅದಕ್ಕೆ ಏನ್ ಸೇರಿಸ್ಬೇಕು ಅದೆಲ್ಲ ಯೋಚನೆ ನೋಡೋಕಾಗ್ತದೆ. ಕೆಲವೊಂದ್ಸಲ ಅನಿಸ್ಬಿಡ್ತದೆ, ಏನು ಇಲ್ಲ ಈ ಕಥೆ ಒಳಗೆ, ಇದು ಬೇಡ ಬಿಡು ಅಂತ. ಇದು ಅದನ್ನ ರಿಲೇಟ್ ಮಾಡಕ್ ಹೋಗಲ್ಲ, ರೀರೈಟ್ ಮಾಡಂಗಿಲ್ಲ, ರೀರೈಟ್ ಮಾಡಂಗಿಲ್ಲ. ಚಾನ್ಸಸ್ ಇದ್ರೆ ಚೇಂಜ್ ಮಾಡ್ತೀನಿ, ಅಂದ್ರೆ ಅದನ್ನ ಸ್ವಲ್ಪ ಬದಲಾವಣೆ ಮಾಡ್ತೀನಿ ಅಲ್ಲೇ, ಮತ್ತೆ ಸ್ಟಾರ್ಟಿಂಗ್ ಹೋಗೋದಿಲ್ಲ.